ಟೀಂ ಇಂಡಿಯಾದ ಆಲ್ರೌಂಡರ್ ವಿಜಯ್ ಶಂಕರ್ ಇಂಟರ್ನ್ಯಾಷನಲ್ ಕ್ರಿಕೆಟರ್ ಆಗಿ ತನ್ನ ವೃತ್ತಿ ಬದುಕು ಬದಲಾದ ಕ್ಷಣವನ್ನ ಸ್ಮರಿಸಿಕೊಂಡಿದ್ದಾರೆ ಇವತ್ತು ವಿಶ್ವಕಪ್ ತಂಡದಲ್ಲಿ ತಾನು ಸ್ಥಾನವನ್ನು ಗಿಟ್ಟಿಸಿಕೊಳ್ಳುವಲ್ಲಿ ಎರಡು ಸಾವಿರದ ಹದಿನೆಂಟರ ನಿದಹಾಸ್ ಟ್ರೋಫಿ ಫೈನಲ್ ಕೂಡ ಕಾರಣ ಎಂದು ತಿಳಿಸಿದ್ದಾರೆ ಎರಡು ಸಾವಿರದ ಹದಿನೆಂಟರ ಮಾರ್ಚ್ ಹದಿನೆಂಟರಂದು ನಡೆದಿದ್ದ ನಿದಹಾಸ್ ಫೈನಲ್ ಪಂದ್ಯದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ತಂಡಗಳು ಕಾದಾಡಿದ್ದವು ಇದರಲ್ಲಿ ಶಂಕರ್ ಹತ್ತೊಂಬತ್ತು ಎಸೆತಗಳಿಗೆ ಕೇವಲ ಹದಿನೇಳು ರನ್ ಗಳಿಸಿದ್ರು ಭಾರತ ಸೋಲಿನ ಅಂಚಿನಲ್ಲಿ ಇತ್ತಾದರೂ ದಿನೇಶ್ ಕಾರ್ತಿಕ್ ಸಹಾಯದಿಂದ ನಾಲ್ಕು ವಿಕೆಟ್ಗಳ ಭರ್ಜರಿ ಜಯವನ್ನ ಸಾಧಿಸಿತ್ತು ಪಂದ್ಯದ ಬಳಿಕ ಹಲವಾರು ಮಂದಿ ಶಂಕರ್ಗೆ ಕರೆ ಮಾಡಿ ತಂಡವನ್ನ ಇಕ್ಕಟ್ಟಿಗೆ ದುಡಿದ್ದರ ಬಗ್ಗೆ ಮಾತನಾಡಿದ್ರಂತೆ ಈ ಹತಾಶೆ ಅವಮಾನವೇ ವಿಜಯ್ ಶಂಕರ್ ಅವರು ಕ್ರಿಕೆಟ್ ವೃತ್ತಿ ಜೀವನದಲ್ಲಿ ಬೆಳೆಯಲು ಕಾರಣವಾಯ್ತಂತೆ ಇದನ್ನ ಶಂಕರ್ ಹೇಳಿಕೊಂಡಿದ್ದಾರೆ ನಿದಹಾಸ್ ಟ್ರೋಫಿ ಫೈನಲ್ ಪಂದ್ಯವೇ ನನ್ನನ್ನ ಕ್ರಿಕೆಟರ್ ಆಗಿ ಬದುಕು ಬದಲಿಸಿತ್ತು ಅದೊಂದು ವರ್ಷ ಏನಾಯಿತು ಆ ಕ್ಷಣ ಎಷ್ಟು ಕಠಿಣವಾಗಿತ್ತು ಎಂಬುದು ಎಲ್ಲರಿಗೂ ಗೊತ್ತಿದೆ ಅವತ್ತು ನಾನು ಏನಿಲ್ಲವೆಂದರೂ ದೇಶ ಾದ್ಯಂತ ಸುಮಾರು ಐವತ್ತು ದೂರವಾಣಿ ಕರೆಗಳನ್ನು ಸ್ವೀಕರಿಸಿ ಮಾತನಾಡಿದ್ದೆ ಸಾಮಾಜಿಕ ಜಾಲತಾಣವು ನನ್ನನ್ನು ಅಣಕಿಸಿತ್ತು ಎಂದು ವಿಜಯಶಂಕರ್ ಹೇಳಿಕೊಂಡಿದ್ದಾರೆ